ಇನ್ನೊಂದು ಎಕ್ಸಾಂಪಲ್ ಕ್ವೆಶ್ಚನ್ ಇದೆ, ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಯು ಆರ್ ಗಿವನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆಫ್ ಲೆಡ್ಜರ್ ಬ್ಯಾಲೆನ್ಸಸ್ ಟೇಕನ್ ಫ್ರಮ್ ವಿನಾಯ್ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ ಮಾರ್ಚ್ 2016, ಪ್ರಿಪೇರ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಕಂಪನೀಸ್ ಆಕ್ಟ್ 2013. ಎಕ್ಸೈಸ್ ಡ್ಯೂಟಿ ಎಲ್ಲಪ್ಪ ಅದರ ಎಷ್ಟಪ್ಪ 8,000. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂದ್ರೂ ಒಂದೇ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ ಹಾಕ್ಬಿಡಿ. ಅಂದ್ರೆ ಈ ವರ್ಷ ಎಷ್ಟು ಇಷ್ಟು ಪ್ರಾಫಿಟ್ ಬಂದ್ರೆ ಇಷ್ಟು ಟ್ಯಾಕ್ಸ್ ಕೊಡಬೇಕು ಅಂತ ಇಟ್ಟಿದ್ದೀನಿ. ಓಕೆನಾ? ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 3,300, ಆನ್ ಮಷಿನ್ 3,300. ಸಂಡ್ರಿ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ 7,000. ರೆಂಟ್ ಏನು ಕೊಟ್ಟಿಲ್ಲ ಅಂದ್ರೆ ಪೇಯ್ಡ್ ಅಂತಾನೆ. ಓಕೆನಾ? 4,000. ಸ್ಯಾಲ್ರೀಸ್ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಬರುತ್ತೆ 7,500. ಮೆಟೀರಿಯಲ್ಸ್ ಕನ್ಸ್ಯೂಮ್, ರಾ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಲ್ಲಿ ಬರುತ್ತೆ 90,000. ಮೆಷಿನರಿ ಅಂತ ಇದೆ, ದಯವಿಟ್ಟು ಎಲ್ಲೂ ತಗೊಳಕ್ ಹೋಗ್ಬೇಡ, ಯಾಕೆಂದ್ರೆ ಅಸೆಟ್ ಅದು. ಓಕೆನಾ? ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬಾರ್ದು. ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅದರ್ ಎಕ್ಸ್ಪೆನ್ಸಸ್ ಹಾಕಿ 20,000. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಹಾಕಿ ಅದರಲ್ಲಿ ಸೇಲ್ಸ್ ಅಂತ ಹೇಳಿದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಅಲ್ಲಿ 4,55,000 ರುಪೀಸ್ ಹಾಕ್ತಾನೆ. ರಿಟರ್ನ್ ಇನ್ವರ್ಡ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸೇಲ್ಸ್ 4,55,000 ಮೈನಸ್ ರಿಟರ್ನ್ ಇನ್ವರ್ಡ್ಸ್ ಎಷ್ಟಪ್ಪ ಇದೆ, ಇನ್ವರ್ಡ್ಸ್ 5,000 ಇದೆ. ಅಲ್ಲಿಗೆ ನೆಟ್ ಸೇಲ್ಸ್ ಎಷ್ಟಾಗುತ್ತಪ್ಪ, 4,50,000 ಆಗುತ್ತೆ. ಇಲ್ಲಿ 4,50,000 ಆಗ್ಬೋದಾ? ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ನೋಡಿ, ಪರ್ಚೇಸಸ್ ಎಲ್ಲಿದೆ? ಪರ್ಚೇಸಸ್ ಪರ್ಚೇಸಸ್ ಎಷ್ಟಪ್ಪ ಇದೆ, 2,35,000. 2,35,000 ಹಾಗೆ ಇದರಲ್ಲಿ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿದಾನೆ. ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕೇಳಿಸ್ಕೊತಾ ಇದ್ದೀರಾ? ದಯವಿಟ್ಟು ನೀವು ಕನ್ಫ್ಯೂಸ್ ಆಗ್ಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ತೀವಿ, ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ ಬಿಟ್ಬಿಡಿ, ಆದ್ರೆ ಅರ್ಧಂಬರ್ಧ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಬೇಕು. ಓಕೆನಾ? ನೋಡಿ, ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂತ, ಇಟ್ ಈಸ್ ಅ ಫಿನಿಶ್ ಸ್ಟಾಕ್, ರಾ ಮೆಟೀರಿಯಲ್ ಅಲ್ಲ. ಅದಕ್ಕೆ ಅಂತಾನೆ ಒಂದು ಹೆಡಿಂಗ್ ಇದೆ, ಏನಂತ ಇದೆ, ಚೇಂಜಸ್ ಇನ್ ಇನ್ವೆಂಟ್ರಿ ಅಂತ ಇದೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಪರ್ಚೇಸಸ್ ಎಲ್ಲ ಹಾಕ್ಬೇಕು ಅಂತ ಹೇಳಿ. ಅಲ್ಲಿ ಎಲ್ಲಾದ್ರೂ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಕೊಟ್ಟಿದಾರ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಕೊಟ್ಟಿದಾರ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಪರ್ಚೇಸಸ್ ಒಟ್ಟು ಎಷ್ಟಪ್ಪ ಮಾಡಿದರೆ 2,35,000, ಹಾಗೆ ಮೆಟೀರಿಯಲ್ಸ್ ಎಷ್ಟಪ್ಪ ಕನ್ಸ್ಯೂಮ್ ಆಗಿದೆ, ಇಲ್ಲೇ ಬರ್ತಿದ್ದೀವಿ ನೋಡಿ ಎಷ್ಟಾಗಿದೆ, 90,000 ಆಗಿದೆ. ಅಲ್ಲಿಗೆ ಒಟ್ಟು ಈ ವರ್ಷ ಓಕೆನಾ 3,25,000 ರೂಪಾಯಿ ಅಷ್ಟು ಮೆಟೀರಿಯಲ್ ನ ಕನ್ಸ್ಯೂಮ್ ಮಾಡಿದ್ದಾರೆ ನೋಡಿ, ಕೇಳಿಸ್ಕೊಡಿ. ಇಲ್ಲಿ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದ್ದಿದ್ರೆ ಆವಾಗ್ಲಿಂದ ಹೌದಾ, ಪರ್ಚೇಸಸ್ಗೆ ಓಪನಿಂಗ್ ಸ್ಟಾಕ್ ನ ಮೆಟೀರಿಯಲ್ ನ ಆಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಮೆಟೀರಿಯಲ್ ಮೈನಸ್ ಮಾಡಿ ಏನೋ ಮಾಡ್ತಾ ಇದ್ವಿ, ಕರೆಕ್ಟಾ? ಬಟ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇಲ್ಲ. ಅದಕ್ಕೆ ಮೆಟೀರಿಯಲ್ ಕನ್ಸ್ಯೂಮ್ ಏನಿದೆ ಅಲ್ವಾ ಅಲ್ಲಿ 3,25,000 ರುಪೀಸ್ ತಗೊಳ್ಳಿ ದಯವಿಟ್ಟು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೋಡೋಣ, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ? ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ, 75,000 ಇದೆ. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ, 82 ಇದೆ ಸರ್. ಓಪನಿಂಗ್ 82 ಇದೆಯಾ? ಓಕೆ ಫೈನ್, 82 ಇದೆ, ಕ್ಲೋಸಿಂಗ್ 75. ಹಾಗಾದ್ರೆ ಇನ್ನು 7,000 ರುಪೀಸ್ ಪ್ಲಸ್ ವ್ಯಾಲ್ಯೂ ಬರ್ತಾ ಇದೆ, ಕರೆಕ್ಟಾ? ಚೇಂಜಸ್ ಇನ್ ಇನ್ವೆಂಟ್ರಿನಲ್ಲಿ 7,000 ರುಪೀಸ್ ಪ್ಲಸ್ ಬರ್ತದೆ.
ಕ್ಲಿಯರ್ ನೆಕ್ಸ್ಟ್ ವೇಜಸ್ ಅಂತ ಇದೆ ಅದನ್ನ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಹಾಕಿ 30,000 ಬ್ಯಾಂಕ್ ಲೋನ್ 40,000 ಇದು ಸ್ಯಾಲರಿಸ್ ಎಷ್ಟಪ್ಪಾಯ್ತು ವೇಜಸ್ ವೇಜಸ್ ಸ್ಯಾಲರಿ 7,500 ಅಲ್ವಾ ಓಕೆ 7,500 ಇದು ಬಂದು 30,000 ಓಕೆ ಫೈನ್ ನೆಕ್ಸ್ಟ್ ಏನಪ್ಪ ಇದೆ ಬ್ಯಾಂಕ್ ಲೋನ್ ತಗೋತೀರ ಎಲ್ಲೂ ತಗೊಳ್ಳ ಅಲ್ಲಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಹೇಳಿಲ್ಲ ಕಣ ಬ್ಯಾಂಕ್ ಲೋನ್ ಅಂದ್ರೆ ಸಾಲ ತಗೊಂಡಿದೀವಿ ಹೆಂಗ ಮೆಷಿನರಿ ಬಿಟ್ಬಿಟ್ಟು ಬ್ಯಾಂಕ್ ಲೋನ್ ಬಿಟ್ಬಿಡಿ ಎಲ್ಲೂ ತಗೊಳಂಗಿಲ್ಲ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತಾ ತಗೊಂಡಿರೋ ಸಾಲ ವಾಪಸ್ ಮಾಡ್ಬೇಕು ತಾನೆ ಹೌದಾ ಇಲ್ವೋ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅದನ್ನ ತಗೊಳ್ಬೇಕು ನೋಡಿ ಕನ್ಫ್ಯೂಸ್ ಮಾಡಕ್ಕೆ ಈ ತರ ಎಲ್ಲ ಕೊಡ್ತಾ ಇರ್ತಾನೆ ನಾವೇನ್ ಮಾಡ್ತೀವಿ ಯಾವ್ದೋ ಒಂದು ಇಲ್ಲಿ ಬಿಡಿ ಸರ್ ಬದು ಬಂದಿದ್ದೀನಿ ಏನೋ ಒಂದ್ ಕಡೆ ಹಾಕಿದ್ದೀನಿ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅದರ್ ಇನ್ಕಮ್ಸ್ ಅಂತ ಬರುತ್ತೆ ಒಟ್ಟು ಎಷ್ಟಪ್ಪ 5,000 ನೆಕ್ಸ್ಟ್ ರೆಂಟ್ ರಿಸೀವ್ ಈಗ ಅದರ್ ಇನ್ಕಮ್ ಅಂತ ಹೇಳಿ ಹಾಕಿ ಓಕೆನಾ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 5,000 ರೆಂಟ್ ರಿಸೀವ್ 3,000 ಅಂಡ್ ಟೋಟಲ್ 8,000 ಆಗ್ತದೆ ಇಲ್ಲಿ 5 ಬದಲು ಹಾಕ್ಬೋದು 8,000 ಆಗ್ತದೆ ಮೋಟಿವ್ ಪವರ್ ಅಂತ ಇದೆ ಅದನ್ನು ಕೂಡ ದಯವಿಟ್ಟು ಅದರ್ ಎಕ್ಸ್ಪೆನ್ಸಸ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ದಯವಿಟ್ಟು ಅಲ್ಲೇ ಹಾಕಿ 6,000 1,000 ರುಪೀಸ್ ಅಷ್ಟೇ ಇರ್ಬೋದಪ್ಪ ಎಲ್ಲ ಟೋಟಲ್ ಮಾಡ್ರು ಇದು 37,500 ಇದು 4,000 ಇದು 3,300 ಇದು 5,9,16,24,000 ನೋಡಪ್ಪ 54 ಬರ್ತಾ ಇದೆ ನನಗೆ ನಿನ್ಗೆ ಎಷ್ಟು ಬರ್ತಾ ಇದೆ ಹೇಳಪ್ಪ ಚೇಂಜಸ್ ಇಲ್ಲ ಕರೆಕ್ಟ್ 13 ಬಂದು 3,300 14 54,500 ಟೋಟಲ್ ಎಕ್ಸ್ಪೆನ್ಸಸ್ 8 4,31,000 ಅಲ್ಲಿಗೆ ಇನ್ನ 16,700 ರುಪೀಸ್ ಏನ್ ಬರುತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಓಕೆನಾ ಏನಪ್ಪ ಮೆಷಿನರಿ